ಕರ್ನಾಟಕ ರಾಜ್ಯೋತ್ಸವದ ಕುರಿತು ಮಹತ್ವದ ಭಾಷಣವನ್ನ ತಿಳಿದುಕೊಳ್ಳೋಣ. ತಾವು ನಮ್ಮ ಕನ್ನಡ ಆಕ್ಟ್ ಟೀಚರ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ ಅನ್ನ ಒತ್ತಿ. ಸರಿ, ಹಾಗಾದ್ರೆ ನಾವು ಭಾಷಣವನ್ನ ಶುರು ಮಾಡೋಣ. ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವ ನಮ್ಮ ನೆಚ್ಚಿನ ಮುಖ್ಯ ಗುರುಗಳೇ, ಪ್ರೀತಿಯ ಗುರು ಬಳಗವೇ, ಪೋಷಕರೇ ಹಾಗೂ ನನ್ನ ಗೆಳೆಯರೇ, ಎಲ್ಲರಿಗೂ ಶುಭೋದಯ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಒಂದು ಶುಭ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಪ್ರತಿ ವರ್ಷ ನಾವು ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಭಾರತವು ಒಂದು ಜಾತ್ಯಾತೀತ ರಾಷ್ಟ್ರವಾಗಿದೆ. ಇಲ್ಲಿ ಹಲವಾರು ಭಾಷೆಯ ಜನರು, ಹಲವಾರು ಜಾತಿಯ ಜನರು ವಾಸಿಸುತ್ತಿದ್ದಾರೆ. ಹೀಗೆ 1956 ನವೆಂಬರ್ 1ರಂದು ಭಾರತದಲ್ಲಿ ಭಾಷಾವಾರು ಪ್ರಾಂತಗಳ ರಚನೆಯಾಯಿತು. ಆಗ ಕನ್ನಡ ಮಾತಾಡುವ ಜನರು ಇರುವ ಭಾಗಗಳನ್ನೇ ಸೇರಿಸಿ ಮೈಸೂರು ರಾಜ್ಯದ ನಿರ್ಮಾಣವಾಯಿತು. ಆದರೂ ಕೆಲವು ಭಾಗಗಳಲ್ಲಿ ಕನ್ನಡಿಗರು ಇದ್ದರೂ ಆ ಪ್ರದೇಶಗಳು ಕೇರಳ, ಮಹಾರಾಷ್ಟ್ರಗಳಲ್ಲಿ ಸೇರಿವೆ. ಸಮಗ್ರ ಕನ್ನಡ ರಾಜ್ಯದ ಸ್ಥಾಪನೆಯಾಗಬೇಕಾದರೆ ಅದಕ್ಕಾಗಿ ಶ್ರಮಿಸಿದವರು, ಕನಸು ಕಂಡವರು, ಹೋರಾಡಿದವರು, ಅಂತಹ ಮಹನೀಯರು ಪ್ರಯತ್ನಗಳು ಕಾರಣವಾಗಿವೆ. ಹಿಂದೆ ಮೈಸೂರು ಪ್ರಾಂತ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಹೀಗೆ ಬೇರೆ ಬೇರೆಯಾಗಿ ಆಡಳಿತ ಅನುಕೂಲಕ್ಕಾಗಿ ಹಂಚಿ ಹೋಗಿದ್ದವು. ಅವನ್ನೆಲ್ಲ ಒಂದುಗೂಡಿಸಿ ಹೊಸದೊಂದು ಕರ್ನಾಟಕವನ್ನು ಕಟ್ಟಲು ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾಯರು ಹಾಗೂ ಅನೇಕ ಮಹಾನುಭಾವರು ಪ್ರಯತ್ನ ಮಾಡಿದರು. ಅವರೆಲ್ಲರ ಪ್ರಯತ್ನದ ಫಲವಾಗಿ ಮೈಸೂರು ರಾಜ್ಯವು 1973 ಕರ್ನಾಟಕವೆಂದು ಹೊಸ ಹೆಸರನ್ನು ಪಡೆಯಿತು. ಇಂದು ಕನ್ನಡ ನಾಡು ಒಂದೇ ಎನ್ನುವಂತೆ ಸಮಗ್ರವಾಗಿ ಒಂದೇ ಆಡಳಿತವನ್ನು ಹೊಂದಿದೆ. ಬಯಲುಸೀಮೆ, ಕರಾವಳಿ ಪರ್ವತ ಪ್ರದೇಶಗಳಿಂದ ಕೂಡಿದ ಕರ್ನಾಟಕವು ವಿಭಿನ್ನ ರೀತಿಯ ನೈಸರ್ಗಿಕ ಸ್ಥಿತಿಯನ್ನು ಹೊಂದಿದೆ ಎಂದು ಹೇಳುತ್ತಾ ಈ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಕನ್ನಡಾಂಬೆ.